ಇದೇ ಮುಂದಿನ ಅಂದರೆ 2025 ಎರಡು ಚಂದ್ರಗ್ರಹಣಗಳು ಮತ್ತು ಎರಡು ಸೂರ್ಯಗ್ರಹಣಗಳು ನಡೆಯುತ್ತಿವೆ. ಸೂರ್ಯಗ್ರಹಣವು ಭಾರತದಲ್ಲಿ ಎಲ್ಲೆಲ್ಲಿ ಗೋಚರಿಸುತ್ತದೆ ಮತ್ತು ಯಾವೆಲ್ಲ ಪ್ರಭಾವವು ಉಂಟು ಮಾಡಲಿದೆ ಮತ್ತು ಯಾವ ರಾಶಿಗಳಿಗೆ ಹೇಗೆ ಪ್ರಭಾವ ಬೀರಲಿದೆ. ಜೊತೆಗೆ ಎರಡು ಚಂದ್ರಗ್ರಹಣಗಳು ನಡೆಯುತ್ತಿದ್ದು ಚಂದ್ರಗ್ರಹಣ ಗೋಚರಿಸುವ ರಾಜ್ಯಗಳು ಯಾವ್ಯಾವು ಮತ್ತು ಎಲ್ಲೆಲ್ಲಿ ಗೋಚರಿಸುತ್ತದೆ ಮತ್ತು 2025 ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ನಡೆಯುತ್ತಿರುವುದರಿಂದ ಯಾವ ರೀತಿಯಾಗಿ ಪ್ರಭಾವ ಯಾವ ರಾಶಿಗಳ ಮೇಲೆ ಬೀಳಲಿದೆ ಹಾಗೂ ಯಾವ ಯಾವ ದಿನಾಂಕಗಳಂದು ನಮ್ಮ ಭಾರತದಲ್ಲಿ ನಡೆಯಲಿವೆ ಎನ್ನುವ ಸಂಪೂರ್ಣ ಮಾಹಿತಿಯ ಒಂದು ನೋಟ ನೋಡೋಣ ಬನ್ನಿ. ಅಂದರೆ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಈ ವರ್ಷ ಎಲ್ಲೆಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಗೋಚರಿಸಲಿವೆ, ಅವುಗಳ ಪ್ರಭಾವ ಹೇಗಿರಲಿದೆ ಎನ್ನುವ ಒಂದು ಚಿಕ್ಕ ನೋಟವನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ಕೂಡ ಗ್ರಹಣ ಮತ್ತು ದೇವರನ್ನು ನಂಬುವವರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು 2025 ನಡೆಯುತ್ತಿರುವ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವರ್ಷದ ಕೊನೆಯ ತಿಂಗಳಿಗೆ ಪಾದಾರ್ಪಣೆ ಮಾಡಲಿದ್ದೇವೆ. ಈ ಸಂದರ್ಭದಲ್ಲಿ ಮುಂದಿನ ವರ್ಷದ ಕುರಿತು ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಇರುತ್ತದೆ. ಅದರಲ್ಲೂ ಮುಖ್ಯವಾಗಿ ಸೂರ್ಯ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತದೆ, ಎಲ್ಲಿ ಗೋಚರಿಸುತ್ತದೆ ಎಂಬುದು ಕೂಡ ಸೇರಿದೆ. ಮತ್ತೊಮ್ಮೆ ಸಂಪೂರ್ಣ ಜಗತ್ತು ಗ್ರಹಣ ಪ್ರಕ್ರಿಯೆಗೆ ಸಾಕ್ಷಿಯಾಗಲಿದೆ. ಧಾರ್ಮಿಕ ದೃಷ್ಟಿಕೋನದಿಂದಲೂ ಗ್ರಹಣವನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಗ್ರಹಣವು ಖಗೋಳದ ಪ್ರಮುಖ ಘಟನೆಗಳಲ್ಲಿ ಒಂದು. 2024 2025 ಎರಡು ಸೂರ್ಯಗ್ರಹಣ ಹಾಗೂ ಎರಡು ಚಂದ್ರಗ್ರಹಣಗಳು ಸಂಭವಿಸಲಿವೆ. ಇದರ ಜೊತೆಗೆ ಮುಂದಿನ ವರ್ಷ ಅಪರೂಪವೆಂದರೆ ಹೋಳಿ ಹುಣ್ಣಿಮೆಯ ದಿನ ಗ್ರಹಣ ಸಂಭವಿಸಲಿದೆ, ಎರಡು ಸೌರ ಮತ್ತು ಎರಡು ಚಂದ್ರಗ್ರಹಣ. 2025 ವಿಶೇಷವೆಂದರೆ ಮೊದಲ ಚಂದ್ರಗ್ರಹಣ ಹೋಳಿಕಾ ದಹನದ ದಿನ ಸಂಭವಿಸಲಿದೆ. ಇದರ ಅನಂತರ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ 7 ಪಿತೃಪಕ್ಷದಲ್ಲಿ ಗ್ರಹಣ ಸಂಭವಿಸಲಿದೆ. ಈ ಎರಡು ಗ್ರಹಣಗಳ ಪರಿಣಾಮ ಭಾರತದ ಮೇಲೆ ಬೀರುವುದಿಲ್ಲ. 2025 ಮೊದಲ ಸೂರ್ಯಗ್ರಹಣ ಮಾರ್ಚ್ 29 ಮತ್ತು ಎರಡನೆಯದು ಸೆಪ್ಟೆಂಬರ್ 21 ಸಂಭವಿಸುತ್ತದೆ. ಇವೆರಡೂ ಭಾಗಶಃ ಸೂರ್ಯಗ್ರಹಣಗಳಾಗಿರುವುದರಿಂದ ಭಾರತದಲ್ಲಿ ಇವೆರಡೂ ಗೋಚರಿಸುವುದಿಲ್ಲ. ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತದೆ? ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋದಾಗ ಮತ್ತು ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸಾಧ್ಯವಾಗದೇ ಇದ್ದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಚಂದ್ರ ಭೂಮಿ ಮತ್ತು ಸೂರ್ಯನನ್ನು ಸರಳ ರೇಖೆಯಲ್ಲಿ ಜೋಡಿಸದಿದ್ದಾಗ ಭಾಗಶಃ ಸೂರ್ಯಗ್ರಹಣ ಉಂಟಾಗುತ್ತದೆ. ಈ ಕಾರಣದಿಂದಾಗಿ ಚಂದ್ರನು ಸೂರ್ಯನ ಕೆಲವು ಭಾಗವನ್ನು ಮಾತ್ರ ಆವರಿಸುತ್ತಾನೆ. ಅದೇ ಸೂರ್ಯಗ್ರಹಣದಲ್ಲಿ ಸ್ಥಳದ ಕಾರಣದಿಂದಾಗಿ ಭಾಗಶಃ ಸೂರ್ಯಗ್ರಹಣವು ಗೋಚರಿಸುತ್ತದೆ. ಚಂದ್ರನು ಭೂಮಿಯಿಂದ ದೂರದಲ್ಲಿರುವಾಗ ವಾರ್ಷಿಕ ಸೂರ್ಯಗ್ರಹಣ ಸಂಭವಿಸುತ್ತದೆ. ಇದು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸುವುದಿಲ್ಲ. ಈ ಕಾರಣದಿಂದಾಗಿ ನಾವು ಸೂರ್ಯಗ್ರಹಣದ ಸಮಯದಲ್ಲಿ ಆಕಾಶದಲ್ಲಿ ಬೆಂಕಿಯ ಉಂಗುರವನ್ನು ಕಾಣುತ್ತೇವೆ. ವಾರ್ಷಿಕ ಸಂಪೂರ್ಣ ಗ್ರಹಣದಲ್ಲಿ ಸಂಪೂರ್ಣವಾಗಿ ಸೂರ್ಯನನ್ನು ಆವರಿಸುತ್ತದೆ, ಆದರೆ ಕೆಲವು ಭಾಗವು ತೆರೆದಿರುತ್ತದೆ. ಸೂರ್ಯಗ್ರಹಣ ಯಾವಾಗ? 2025 ಮಾರ್ಚ್ 29 ಭಾಗಶಃ ಸೂರ್ಯಗ್ರಹಣ ಉಂಟಾಗುತ್ತದೆ. ಇದು ಯುರೋಪ್, ಏಷ್ಯಾದ ಭಾಗಗಳು, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಟ್ಲಾಂಟಿಕ್ ಸಾಗರ ಮತ್ತು ಆರ್ಕ್ಟಿಕ್ ಸಾಗರದಲ್ಲಿ ಗೋಚರಿಸುತ್ತದೆ. ಇದು ಭಾಗಶಃ ಸೂರ್ಯಗ್ರಹಣವಾಗಿರುತ್ತದೆ. ಇದರ ಪರಿಣಾಮ ಭಾರತದಲ್ಲಿ ಬೀರುವುದಿಲ್ಲ. ಇನ್ನೊಂದು ಸೂರ್ಯಗ್ರಹಣವು ಸೆಪ್ಟೆಂಬರ್ 21 ಕಾಣಿಸಲಿದೆ. ಇದು ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಸಾಗರದಲ್ಲಿ ಗೋಚರಿಸುತ್ತದೆ. ಇದು ಭಾಗಶಃ ಸೂರ್ಯಗ್ರಹಣವಾಗಿರುತ್ತದೆ. ಇದು ಕೂಡ ಭಾರತದಲ್ಲಿ ಕಾಣಿಸುವುದಿಲ್ಲ. ರಾತ್ರಿ 11 ಗ್ರಹಣ ಆರಂಭವಾಗಲಿದ್ದು ಮುಂಜಾನೆ 4 ಇರಲಿದೆ. ಚಂದ್ರಗ್ರಹಣ ಯಾವಾಗ? 2025 ಮಾರ್ಚ್ 14 ಮುಂದಿನ ಸಂಪೂರ್ಣ ಚಂದ್ರಗ್ರಹಣ ಅಥವಾ ರಕ್ತಚಂದ್ರ ಗೋಚರಿಸಲಿದೆ. ಇದು ಅಮೆರಿಕಾ, ಕೆನಡಾ ಮತ್ತು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಮಾತ್ರ ಕಾಣಿಸಲಿದೆ. ಉತ್ತರ ಆಫ್ರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಮುಂಜಾನೆ ಇದನ್ನು ಕಾಣಬಹುದು. ಸೆಪ್ಟೆಂಬರ್ 7 ಎರಡನೇ ಚಂದ್ರಗ್ರಹಣವು ಸಂಭವಿಸುತ್ತದೆ. ಈ ಚಂದ್ರಗ್ರಹಣವು ಭಾರತದ ಮೇಲೆ ಪರಿಣಾಮ ಬೀರುವುದಿಲ್ಲ, ಯಾಕೆಂದರೆ ಇದು ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದ ಕೆಲವು ಭಾಗಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳಲಿದೆ.